ವಿಜಯಪುರದಿಂದ ಬರ್ತಾ ಇದೆ. ಎಸ್, ಈ ಕಡೆ ಒಂದು ಕಡೆ ಮಂಡ್ಯದಲ್ಲಿ ಕೆ ಆರ್ ಎಸ್ ಅಲ್ಲಿ ನೀರಿಲ್ಲ, ಆ ಕಡೆ ಆಲಮಟ್ಟಿ ಡ್ಯಾಮ್ ತುಂಬಿದೆ. ಸೊ ಈಗಾಗಲೇ ಇವತ್ತು ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡ್ಯಾಮ್ಗೆ ಹೋಗಿ ಬಾಗಿನವನ್ನು ಅರ್ಪಣೆ ಮಾಡಿದರು. ಸೊ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಆಲಮಟ್ಟಿ ಡ್ಯಾಮ್ ಹಿನ್ನೀರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಗಾಪೂಜೆಯನ್ನು ನೆರವೇರಿಸಿ ಬಾಗಿನ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಸಿ ಎಂ ಸಿದ್ದರಾಮಯ್ಯ ಅವರು, ನಾನು ಡಿ ಸಿ ಎಂ ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಹಾಗೂ ಇತರ ಸಚಿವರು, ಸಂಸದರು ಮತ್ತು ಶಾಸಕರು ಕೃಷ್ಣಗೆ ಗಂಗೆ ಪೂಜೆಯನ್ನು ನೆರವೇರಿಸಿ ಬಾಗಿನ ಅರ್ಪಣೆ ಮಾಡಿದ್ದೇವೆ. ಡ್ಯಾಮ್ 519.6 ಮೀಟರ್ ಇದ್ದು 519.55 ಮೀಟರ್ ನೀರು ಸಂಗ್ರಹ ಆಗಿದೆ. ಸೊ ತುಂಬಿದೆ, ಆದರೆ ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ಏನು ಬರ ಕುರಿತು ಚರ್ಚೆ ಮಾಡಲಾಗಿದೆ, ಜಂಟಿ ಸರ್ವೆ ಕೂಡ ಮಾಡಲಾಗಿದೆ. 113 ತಾಲೂಕಲ್ಲಿ ಬರ ಇದೆ, ಈ ಬಗ್ಗೆ ಸೆಪ್ಟೆಂಬರ್ 4 ಸಭೆ ನಡೆಸಿ ಸಭೆ ಬಳಿಕ ಎಷ್ಟು ತಾಲೂಕುಗಳು ಬರ ಇದೆ ಅನ್ನೋದು ಘೋಷಣೆ ಮಾಡಲಾಗುತ್ತೆ ಅನ್ನೋದು ಮಾಹಿತಿಯನ್ನು ಸಿ ಎಂ ಸಿದ್ದರಾಮಯ್ಯನವರು ಹೇಳಿದರು. ಜೊತೆಗೆ ಬರ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ಎನ್ ಡಿ ಆರ್ ಎಫ್ ನಿಯಮದ ಪ್ರಕಾರ ಬರ ಪರಿಹಾರ ಸಿಗಲಿದೆ. ಎನ್ ಡಿ ಆರ್ ಎಫ್ ನಿಯಮ ಬದಲಾವಣೆಗೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೇನೆ. ನೀರಾವರಿಗಾಗಿ ಬಜೆಟ್ನಲ್ಲಿ 21,000 ಕೋಟಿ ಮೀಸಲಾಗಿ ಇಡಲಾಗಿದೆ. ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರಬೇಕು, ಆದರೆ ಕೇಂದ್ರ ಸರ್ಕಾರ ಈವರೆಗೆ ಹಣ ನೀಡಿಲ್ಲ ಅಂತ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು. ಒಟ್ಟಿನಲ್ಲಿ ಒಂದು ಕಡೆ ಬರ, ಒಂದು ಕಡೆ ಅಲ್ಲಿ ಆಲಮಟ್ಟಿ ತುಂಬಿದೆ ಅನ್ನೋ ಖುಷಿ. ಸೊ ಕೃಷ್ಣೆ ಭಾಗದ ರೈತರಿಗೆ ಒಂದು ರೀತಿ ಜೀವನದಿ, ಅಲ್ಲಾದರೂ ಚೆನ್ನಾಗಿ ಬೆಳೆ ಆಗಲಿ ಅಂತ ನಾವು ಶುಭಾರೈಸೋಣ.